ಶಿವಮೊಗ್ಗ ಏರ್ಪೋರ್ಟ್ ಗೆ ಯಾರ ಹೆಸರಾದರೂ ಇಟ್ಕೊಳ್ಳ್ರಿ ನಮಗದು ಬೇಕಾಗಿಲ್ಲ ನೋಡಿ ಈಗ ಶಿವಮೊಗ್ಗ ಏರ್ಪೋರ್ಟ್ ಜರ ಅದು ಕೂಡ ಶುರುವಾಯಿತು ಚರ್ಚೆ ಆಗ್ತಾ ಇದೆ ಮೊದಲು ಜಮೀನು ಕಳೆದುಕೊಂಡವರಿಗೆ ಪರಿಹಾರ ಕೊಡ್ಲಿ ಅಲ್ಲಿ ಸಾಕಷ್ಟು ಜನರು ಭೂಮಿ ಕಳೆದುಕೊಂಡಿದ್ದಾರೆ ಅವರಿಗೆ ಇನ್ನು ಪರಿಹಾರ ಸಿಕ್ಕಿಲ್ಲ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ಆಗಿಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಮೊದಲು ಪರಿಹಾರ ಕೊಡ್ಲಿ ರೈತರು ಜಮೀನು ಕೊಟ್ರಲ್ಲ ಏರ್ಪೋರ್ಟ್ ಕಟ್ಟಿಸಲಿಕ್ಕೆ ಡಿಎಸ್ವಿ ಹೆಸರು ಇಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ನೀವು ಯಾರ ಹೆಸರಾದರೂ ಇಟ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಏರ್ಪೋರ್ಟ್ ಆಗಲಿಕ್ಕೆ ಭೂಮಿ ಕಳೆದುಕೊಂಡಂತ ರೈತರು ಇದ್ದಾರಲ್ವಾ ನೂರಾರು ಜನ ಭೂಮಿ ಕೊಟ್ಟಿದ್ದಾರೆ ಮೊದಲು ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿ ಆಮೇಲೆ ಯಾರ ಹೆಸರು ಬೇಕಾದರೂ ಇಟ್ಕೊಳ್ಳಿ ಅಂತ ಶಿವಮೊಗ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಈಗ ಇಲ್ಲಿ ಯಡಿಯೂರಪ್ಪನವರ ಹೆಸರನ್ನ ಇಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ದೇನು ಯಾರ ಹೆಸರು ಇಟ್ಕೊಳ್ಳಿ ಆದ್ರೆ ಪಾಪ ಜಮೀನ್ ಕಳ್ಕೊಂಡವರು ಮತ್ತೊಂದವ್ರಿಗೆಲ್ಲ ಪರಿಹಾರ ಕೊಡ್ಬೇಕಲ್ಲ ಆ ಪರಿಹಾರ ಇನ್ನ ತಲುಪಿಲ್ಲ ಅಂತೇಳಿ ನಮ್ಗೆ ಮಾಹಿತಿ ಇದೆ ಸೊ ಆ ಪರಿಹಾರನ ಒದಗಿಸ್ಕೊಡ್ರಿ ಆಮೇಲೆ ಮುಖ್ಯಮಂತ್ರಿಗಳು ಈಗ ಇಲ್ಲಿ ಯಡಿಯೂರಪ್ಪನವರ ಹೆಸರನ್ನ ಇಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ದೇನು ಯಾರ ಹೆಸರು ಇಟ್ಕೊಳ್ಳಿ ಆದ್ರೆ ಪಾಪ ಜಮೀನ್ ಕಳ್ಕೊಂಡವರು ಮತ್ತೊಂದವ್ರಿಗೆಲ್ಲ ಪರಿಹಾರ ಕೊಡ್ಬೇಕಲ್ಲ ಆ ಪರಿಹಾರ ಇನ್ನ ತಲುಪಿಲ್ಲ ಅಂತೇಳಿ ನಮ್ಗೆ ಮಾಹಿತಿ ಇದೆ ಸೊ ಆ ಪರಿಹಾರ